ಇದೀಗ ಹೆಡ್ಲೈನ್ಸ್. ಪ್ರೊಫೆಸರ್ ಕೆಎಸ್ ರಂಗಪ್ಪ ವಿರುದ್ಧದ ಎಫ್ಐಆರ್ ರದ್ದು, ದೋಷಮುಕ್ತಗೊಳಿಸಿ ತೀರ್ಪು ನೀಡಿದ ಹೈಕೋರ್ಟ್. ಸರಳ ದಸರಾ ಸಮೀಪ ಹಿನ್ನೆಲೆ ಅಶ್ವರೋಹಿ ಪಡೆಯಿಂದ ಶುರುವಾಯಿತು ತಾಲೀಮು. ಪ್ರತಿನಿತ್ಯದ ತಾಲೀಮಿನಲ್ಲಿ 45 ಕುದುರೆಗಳು ಭಾಗಿ. ಅರಮನೆ ಮಂಡಳಿ ಉಪನಿರ್ದೇಶಕರ ವಿರುದ್ಧ ಭ್ರಷ್ಟಾಚಾರ ಆರೋಪ, ಸುಬ್ರಹ್ಮಣ್ಯರನ್ನ ವಜಾಗೊಳಿಸುವಂತೆ ಆಗ್ರಹ. ನ್ಯೂಸ್ 101 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಿಶ್ರಾಂತ ಕುಲಪತಿ ಹಾಗೂ ಹಿರಿಯ ವಿಜ್ಞಾನಿ ಪ್ರೊಫೆಸರ್ ಕೆಎಸ್ ರಂಗಪ್ಪ ಅವರ ವಿರುದ್ಧ ದಾಖಲಾಗಿದ್ದ ಎಫ್ಐಆರ್ ರದ್ದು ಮಾಡಿ ಹೈಕೋರ್ಟ್ ದೋಷಮುಕ್ತಗೊಳಿಸಿ ತೀರ್ಪು ನೀಡಿದೆ. ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ನಡೆದಿದ್ದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ 2019 ನವೆಂಬರ್ 20 ಜಯಲಕ್ಷ್ಮೀಪುರಂ ಪೊಲೀಸ್ ಠಾಣೆಯಲ್ಲಿ ರಂಗಪ್ಪ ಸೇರಿ 5 ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿತ್ತು. ಪ್ರಕರಣದ ವಿಚಾರಣೆ ನಡೆಸಿದ ಹೈಕೋರ್ಟ್ ಇದೇ ವಿಚಾರವಾಗಿ ಒಂದು ಬಾರಿ ಎಫ್ಐಆರ್ ದಾಖಲಾಗಿ ಅದರ ಮೇಲೆ ಬಿ ರಿಪೋರ್ಟ್ ಸಲ್ಲಿಕೆಯಾಗಿದ್ದರಿಂದ ಮತ್ತೊಮ್ಮೆ ಎಫ್ಐಆರ್ ದಾಖಲಿಸುವ ಅಗತ್ಯವಿಲ್ಲವೆಂದು ಅಭಿಪ್ರಾಯಪಟ್ಟು ರಂಗಪ್ಪ ವಿರುದ್ಧದ ಎಫ್ಐಆರ್ ರದ್ದು ಮಾಡಿದೆ. ಹೈಕೋರ್ಟ್ ತೀರ್ಪಿನ ಕುರಿತು ಪ್ರತಿಕ್ರಿಯಿಸಿದ ಕೆಎಸ್ ರಂಗಪ್ಪ ಅವರು, ನಾನು ದೋಷಿಯಲ್ಲ ಎಂಬುದು ಸಾಬೀತಾಗಿದೆ. ಕೆಲವರ ಚಿತಾವಣೆಯಿಂದಾಗಿ ಈ ಗೊಂದಲ ಸೃಷ್ಟಿಯಾಗಿತ್ತು. ನನ್ನ ವಿರುದ್ಧ ಪಿತೂರಿ ಮಾಡಿದವರಿಗೆ ದೇವರು ಒಳ್ಳೆಯದನ್ನ ಮಾಡಲಿ ಎಂದು ಪರೋಕ್ಷವಾಗಿ ಆರೋಪಿಸಿದವರಿಗೆ ಕುಟುಕಿದ್ರು. ಈಗ ನೀವು ಬಂದಿರತಕ್ಕಂಥ ವಿಚಾರ ನಮ್ಮ ನನ್ನ ಮೇಲೆ ಹಾಕಿದ್ದಂಥ ಮೊಕದ್ದಮೆಗಳು, FIR ಹಾಕಿದ್ದಂಥ ಮೊಕದ್ದಮೆಗಳು ಮಾನ್ಯ ಉಚ್ಚ ನ್ಯಾಯಾಲಯ 15 ತೀರ್ಪು ಕೊಟ್ಟಿದೆ. ನಿಮಗೆ ಗೊತ್ತಿದೆ, 2016 ಒಂದು ಸರಿ ಹಾಕಿದ್ರು. FIR ಹಾಕಿ ಕೋರ್ಟ್ಗೆ ಹೋಗಿ COD ರಿಪೋರ್ಟ್ ಕೊಟ್ಟು, ಅದು ಕೂಡ ಬಿ ರಿಪೋರ್ಟ್ ಕೊಟ್ಟು, ಅದರಲ್ಲಿ ಏನಿಲ್ಲ ಅನ್ನೋದನ್ನು COD ಕೊಟ್ಟಿದ್ದಂಥ ರಿಪೋರ್ಟು ಕೂಡ ಇತ್ತು ಕೋರ್ಟ್ನಲ್ಲಿ. ಅದ್ರ ಮೇಲೇ ಮತ್ತೆ ಇನ್ನೊಂದು FIR ಮಾಡಿದರು. ಇದೆಲ್ಲ ಚಿತಾವಣೆಯಿಂದ ಆಗಿದ್ದಂಥ ಎರಡೂ FIRಗಳು. ಮೊನ್ನೆ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ವಾದ ವಿವಾದಗಳೆಲ್ಲ ನೋಡಿ ಮಾನ್ಯ ನ್ಯಾಯಾಧೀಶರು ಒಂದು FIR ಹಾಕಿ ಕೂಲಂಕುಷವಾಗಿ ಬಿ ರಿಪೋರ್ಟ್ ಕೊಟ್ಟ ಮೇಲೆ ಅದೇ ವಿಚಾರದಲ್ಲಿ ನೀವು ಎರಡನೇ FIR ಹಾಕೋದು ಕಾನೂನು ಬಾಹಿರ, ದಿಸ್ ಈಸ್ ಅಬ್ಯೂಸ್ ಆಫ್ ಲಾ ಆ್ಯಂಡ್ ಇಟ್ ಈಸ್ ಓನ್ಲಿ ಟು ಜಸ್ಟ್ ಟು ಹರಾಸ್ ದಿ ಕಕ್ಷಿಗಳನ್ನ ಹರಾಸ್ ಮಾಡೋಕ್ಕೆ ನೀವು ಮಾಡಿದ್ದೀರಿ ಅಂತೇಳಿ ಅದನ್ನು ಸ್ಕ್ವ್ಯಾಶ್ ಮಾಡಿದ್ರು. ನಿಜವಾಗಿಯೂ ನಮ್ಮ ದೇಶದಲ್ಲಿ ಇನ್ನೂ ನ್ಯಾಯಾಲಯ ನ್ಯಾಯ ಇದೆ ಅನ್ನೋದನ್ನು ಪರಿಗಣಿಸ್ಬೋದು. ಇವತ್ತು ನ್ಯಾಯಾಲಯ ಏನಾದರೂ ಕೂಡ ಎಡುವುದ್ರೆ, ನ್ಯಾಯಾಂಗ ಎಡುವುದ್ರೆ ಈ ಸಮಾಜದಲ್ಲಿ ಯಾರಿಗೂ ಒಳ್ಳೆಯದು ಆಗೋದಿಲ್ಲ ಅನ್ನೋಕ್ಕೆ ಇದು ನಿದರ್ಶನ. ನ್ಯಾಯಾಲಯದಿಂದ ಒಳ್ಳೆಯ ತೀರ್ಪು ಬಂದಿದೆ. ನಾನು ಭಾಳ ವರ್ಷಗಳಿಂದನೂ ಕೂಡ ಇದು ಓನ್ಲಿ ವೈಷಮ್ಯಕ್ಕೆ ಮಾಡಿದಂಥ ಈ ಎರಡು FIRಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಿದ್ದೀರಿ. ಜೊತೆಗೆ ಈ ಕಳೆದ 19 ಹಾಕಿದಂಥ FIR 8762 ನಾನು ಪ್ರಧಾನಮಂತ್ರಿಗಳ ಜೊತೆ ಡಯಾಸ್ನ ಶೇರ್ ಮಾಡ್ತೀನಿ ಅಂಥೇಳಿ ಕೆಲವರು ಮಾಡಿದಂಥ ಪಿತೂರಿ. ಆವಾಗ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಮಾನ್ಯ ಪ್ರಧಾನಮಂತ್ರಿಗಳು ಅದನ್ನೆಲ್ಲ ತೆಗೆಸ್ಕೊಂಡು ಇದು ಬೇಕು ಅಂತ ಮಾಡಿರ್ತಕ್ಕಂಥದ್ದು ಅನ್ನೋದನ್ನು ಆವಾಗಲೇ ಅವರು ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ಲಿ ನಾನು ಅಧ್ಯಕ್ಷನಾಗಿರಲಿಕ್ಕೆ ಜೊತೆಗೆ ನಮ್ಮ ಜೊತೆ ಅವರು ದಯಾಸ್ನ ಶೇರ್ ಮಾಡಲಿಕ್ಕೆ ನಮ್ಮ ಇಂಡಿಯನ್ ಸೈನ್ಸ್ ಕಾಂಗ್ರೆಸ್ ಇನಾಗ್ರೇಟ್ ಮಾಡೋಕ್ಕೆ ಸಂತೋಷದಿಂದ ಬಂದಿದ್ದಂಥ ನಿದರ್ಶನ ಕೂಡ ನಮ್ಮ ಮುಂದೆ ಕಣ್ಮುಂದೆ ಇದೆ. ಜೊತೆಗೆ ಪ್ರಧಾನಮಂತ್ರಿಗಳನ್ನ ರಿಸೀವ್ ಮಾಡೋದ್ರಿಂದ ಅವ್ರು ಕಳಿಸೋ ತನಕನೂ ನನಗೆ ಜವಾಬ್ದಾರಿಯನ್ನು ವಹಿಸಿದ್ದಂಥ ಸಂದರ್ಭ. ಇದರ ಬಗ್ಗೆ ಸಾಕಷ್ಟು ಇನ್ನೂ ಕೂಲಂಕುಷವಾಗಿ ನಾನು ತಮ್ಗೆ ಹೇಳ್ತೀನಿ. ಮತ್ತೊಂದು ದಿವಸ ಇದರ ಬಗ್ಗೆ ಎಷ್ಟೆಷ್ಟು ನನ್ನ ಮೇಲೆ ಪಿತೂರಿಗಳನ್ನು ನಡೆಸಿದ್ದಾರೆ, ಎಷ್ಟು ಕೇಸ್ಗಳನ್ನ, ಸುಮಾರು 5 ಕೇಸ್ಗಳನ್ನ ಕರ್ನಾಟಕ ಉಚ್ಚ ನ್ಯಾಯಾಲಯ ಕೆಲವೆಲ್ಲ ಡಿಸ್ಮಿಸ್ ಮಾಡಿದೆ, ಕೆಲವಕ್ಕೆ ಪೆನಾಲ್ಟಿ ಹಾಕಿದ್ದಾರೆ, ಕೆಲವಕ್ಕೆ ಈ ಥರ ತೀರ್ಮಾನವನ್ನು ಕೊಟ್ಟಿದ್ದಾರೆ. ಸೊ ಯಾವುದರಲ್ಲೂ ಕೂಡ 5 ಸತತವಾಗಿ ಕೇಸ್ಗಳನ್ನ ಬೇರೆ ಬೇರೆಯವರು ಹಾಕಿರ್ತಕ್ಕಂಥ ಎಲ್ಲ ಕೇಸ್ಗಳಿಗೂ ನಾನು ಗೆದ್ದಿದ್ದೀನಿ. ನಾನು ಮನಸ್ಸಿನಲ್ಲಿ ಅಂದ್ಕೊಂಡಿದ್ದೆ ಯಾರೇ ಏನೇ ಹಾಕಿದ್ರೂ ನ್ಯಾಯ ಅನ್ನೋದಿದೆ, ಅದಕ್ಕೆ ಯಾವತ್ತಿದ್ರೂ ನಾನು ನ್ಯಾಯ ತಲೆಬಾಗ್ತೀನಿ ಅನ್ನೋದನ್ನು ನಾನು ಮನಸ್ಸಲ್ಲಿ ಇಟ್ಕೊಂಡಿದ್ದೆ.
ಯಾರೇ ಏನೇ ಪೇಪರ್ನಲ್ಲಿ ಬರೆಸಿದ್ರು, ಟಿ ವಿನಲ್ಲಿ ಮಾಧ್ಯಮಗಳಲ್ಲಿ ಹೇಳಿದ್ರು ಕೂಡ, ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂದರೆ 3ನೇ ತಾರೀಕು ಮೋದಿಯವರು 2ನೇ ತಾರೀಕು 1ನೇ ತಾರೀಕು ಬಂದಿದ್ದಾರೆ ಬೆಂಗಳೂರಿಗೆ. 1ನೇ ತಾರೀಕು ಮಾಧ್ಯಮದಲ್ಲಿ ಮಾತನಾಡಿದಂಥ ವ್ಯಕ್ತಿಗಳು ಅವ್ರು ಹೇಳಿದಂಥ ರೀತಿಗಳನ್ನು ನೋಡಿದ್ರೆ ನನ್ನನ್ನು ಇವತ್ತೇನು ಉಳಿಸೋದಿಲ್ಲ ಅನ್ನೋ ಪರಿಸ್ಥಿತಿ ಅವತ್ತಿತ್ತು. ನಾನೇನು ಹೆದರಲಿಲ್ಲ, ಇರಲಿ ಬಿಡು, ನ್ಯಾಯ ಇದ್ದರೆ ನಾನು ಕೆಟ್ಟದನ್ನು ಮಾಡಿದರೆ ಕೆಟ್ಟದ್ದಾಗಲಿ ಅನ್ನೋ ದೃಷ್ಟಿಯಿಂದ ಯಾವುದೇ ದೃಷ್ಟಿಯಿಂದ ನಾನು ಎದೆಗೊಂದಲಿಲ್ಲ. ನನ್ನ ಕೆಲಸವನ್ನು ನಾನು ಮುನ್ನುಗ್ಗಿಕೊಂಡೇ ಬಂದಿದ್ದೀನಿ. ಇವಾಗ ಭಾರತ ಸರ್ಕಾರವೇ ಕೂಡ ನನ್ನ ಸಾಕಷ್ಟು ಮಂಡಳಿಗಳಿಗೆ ನಾನು ತೆಗೆದುಕೊಂಡಿದ್ದೆ, ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀನಿ, ನಿಮಗೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ನಾನು ಖಂಡಿತ ನಿಮ್ಮ ಮುಂದೆ ಬರ್ತೀನಿ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲ ಇಲ್ಲ, ರಾಜ್ಯಪಾಲರ ಯಾವ ನೀವು ತೋರಿಸಿ, ರಾಜ್ಯಪಾಲರು ನಿರ್ದೇಶನ ಕೊಟ್ಟೇ ಇಲ್ಲ, ಇವರೇ ರೆಕಾರ್ಡ್ನೇ ಕ್ರಿಯೇಟ್ ಮಾಡಿಕೊಂಡಂತಹ ಪರಿಸ್ಥಿತಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನು ತಿಳ್ಕೊಂಡು ಕೋರ್ಟಲ್ಲದೆ ಇದರಲ್ಲಿದೆ ಅಂಥೇಳಿ ಅದು ಹಾಕಿದ್ದಂಥ ರಾಜ್ಯಪಾಲರು ಅವರು 2 ಸಾರಿನೂ ಕೂಡ ರಂಗಪ್ಪನ ಮೇಲೆ FIR ಹಾಕಿ ಅಂತ ಎಲ್ಲೂ ಇಲ್ಲ. ಆಮೇಲೆ ರಂಗಪ್ಪ ಮಾಡಿದಂಥ ಅಪರಾಧಗಳು ಏನು ಅನ್ನೋದನ್ನು ಎಲ್ಲ ಅವರೇನಾದ್ರು ಕೇಳಿದರೆ ಅವಕ್ಕೆಲ್ಲ ಸಾಕಷ್ಟು ಉತ್ತರ ವಿತ್ ಡಾಕ್ಯುಮೆಂಟರಿ ಎವಿಡೆನ್ಸಸ್ ನಾನು ಕೊಟ್ಟಿದ್ದರಿಂದನೇ COD ರಿಪೋರ್ಟ್ ಕೊಟ್ಟಿರೋದು, ಬಿ ರಿಪೋರ್ಟ್ನ. ಸೊ ಇವಾಗಲೂ ಕೂಡ ಅವ್ರೇನು ಕೇಳಿದ್ರು ಅದಕ್ಕೆ ತಕ್ಕಂಥ ಉತ್ತರವನ್ನು ಕೊಟ್ಟಿದ್ದೇವೆ. ಜೊತೆಗೆ ಇವರು 2ನೇ ಸಾರಿ ಅದು ಮಾಡೋದು ಕಾನೂನು ಬಾಹಿರ ಅಬ್ಯೂಸ್ ಆಫ್ ಲಾ ಅನ್ನೋದನ್ನು ಮನಗಂಡು ಮಾನ್ಯ ನ್ಯಾಯಾಧೀಶರು ಈ ತೀರ್ಪನ್ನು ಕೊಟ್ಟಿರ್ತಕ್ಕಂಥದ್ರು. ಇನ್ನೂ 2-3 ಜನ ಮೇಲೆಲ್ಲ ಹಾಕಿದರು, ಕೃಷ್ಣನ್ನು ಮತ್ತು ವಿಶ್ವನಾಥ್ PS ನಾಯಕು ಅವರೆಲ್ಲರದ್ದು ಸೇರಿ ವಜಾ ಮಾಡಿದ್ದಾರೆ. ಎಲ್ಲದೂ ಖುಲಾಸೆ. ಹೌದು, ಅವ್ರು ನನ್ನನ್ನೇ ಪ್ರಮುಖವಾಗಿ ಇಟ್ಕೊಂಡಿದ್ದು, ಬೇರೆಯವ್ರ ಮೇಲೆ ಇಲ್ಲದೇ ಇದ್ರು ಕೂಡ ನನ್ನನ್ನು ಪ್ರಮುಖವಾಗಿ, ನಿಮಗೆ ಗೊತ್ತಿದೆ ಯಾರು ಅನ್ನೋದು ಗೊತ್ತಿದೆ. ಅದರಿಂದ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ. ಅವರು ಇನ್ನು ಎಷ್ಟು ದಿನ ಇದೇ ಥರ ಸುಳ್ಳು ಹೇಳ್ಕೊಂಡು ಬದುಕ್ತಾರೆ ಅನ್ನೋದು ನಾನು ಕಣ್ಣಾರು ನೋಡ್ತೀನಿ ಮುಂದಿನ ದಿನಗಳಲ್ಲಿ. ಹೌದು ತಾನೆ, ದೇವ್ರಿತ್ತನಲ್ವ, ಅದು ನ್ಯಾಯ ಅನ್ನೋದು ಇರ್ತದಲ್ವ, ನೋಡಲಿ. ಈಗ ಡೆಲ್ಲಿನಲ್ಲಿ CSIR ಅವರು ನನ್ನ ಸೀನಿಯರ್ ಎಮರೇಟಸ್ ಸೈಂಟಿಸ್ಟ್ ಅಂತ ಐಡೆಂಟಿಫೈ ಮಾಡಿ ನನಗೆ 70 ವರ್ಷ ತನಕನೂ ಕೂಡ ಒಂದು ಫೆಲೋಶಿಪ್ನ ಕೊಟ್ಟಿದ್ದಾರೆ. ಜೊತೆಗೆ ಬೇರೆ ಬೇರೆ ದೇಶಗಳ ಜೊತೆ ಸಂಪರ್ಕ ಹೊಂದಲು ಅವುಗಳಿಗೆ ಅವಕಾಶವನ್ನು ಮಾಡಿಕೊಂಡಿದ್ದೀನಿ. ಚೈನಾ ದೇಶದಲ್ಲಿ ಇಷ್ಟರಲ್ಲೇ ನಾನು ಸಾಕಷ್ಟು ಒಂದು ದೊಡ್ಡ ಪ್ರಾಜೆಕ್ಟ್ನ ಹಾಕಿದ್ದು, ಈಗ ಇತ್ತೀಚಿನ ದಿನಗಳ ಬೆಳವಣಿಗೆಯಲ್ಲಿ ಅದು ಸ್ಟ್ಯಾಂಡ್ ಸ್ಟಿಲ್ ಹಾಗೆ ನಿಂತಿದೆ. ವಿಜ್ಞಾನಕ್ಕೋಸ್ಕರನೇ ನಾನು ಬದುಕಿರೋ ತನಕ ಮುಡುಪಾಗಿರ್ತೀನಿ. ನಾನು ಓನು ಏನು ವಿಜ್ಞಾನದಲ್ಲಿ ಸಂಶೋಧನೆ ಮಾಡ್ತಾ ಇದ್ದೀನಿ ಕ್ಯಾನ್ಸರ್ನಲ್ಲಿ, ಅದಕ್ಕೆ ಅದರಲ್ಲಿ ಕೊಟ್ಟಿದ್ದಾರೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ನ ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳ ಗೌರ್ನಿಂಗ್ ಬಾಡಿ ಗೌರ್ಮೆಂಟ್ ಆಫ್ ಇಂಡಿಯಾ ಮಾಡಿದೆ. ಅದರಲ್ಲಿ ನನ್ನ ಪ್ರಾಮುಖ್ಯತೆ ಬಹಳ ಇದೆ, ಮೆಡಿಕಲ್ ಸೈನ್ಸಲ್ಲಿ ಭಾಳಷ್ಟು ಇದೆ ಅಂತೇಳಿ ನನ್ನನ್ನು ಮಾಡಿದ್ದಾರೆ. ನಂತರ 1000+ ಜನ ಬೇಕಾದಷ್ಟು ದೇಶಗಳೆಲ್ಲ ಕೆಲಸ ಮಾಡ್ತಾಯಿದ್ರು ಕೂಡ ಒಬ್ಬೊಬ್ಬರು ಒಂದೊಂದು ಭಾಗದಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ, ನನ್ನದೇ ಒಂದು ಭಾಗ. ಸೊ ನಾನು ಕೂಡ ಈ ಇದರಲ್ಲಿ ತಲ್ಲೀನಾಗಿರೋದ್ರಿಂದ ಇಲ್ಲಿ ಇದರಲ್ಲಿ ಸೇರಿಕೊಂಡಿರೋದ್ರಿಂದ ನಾನು ಕೂಡ ಅದರಲ್ಲೇ ಕೆಲಸವನ್ನು ಮಾಡಲಿಕ್ಕೆ ಬಯಸ್ತೇನೆ. ಈಗ ಲ್ಯಾಬೊರೇಟ್ರೀಸು ಎಲ್ಲ ಇದೆ, ಸಜ್ಜಾಗಿದೆ. ಈಗ CSIR ನನಗೆ ಸಾಕಷ್ಟು ಹಣವನ್ನು ಕೂಡ ಕೊಟ್ಟಿದ್ದಾರೆ, ಗೌರವಿಸ್ತಿದ್ದಾರೆ. ಕರ್ನಾಟಕದಲ್ಲೂ ಕೂಡ ನನ್ನೇನು ಟಾರ್ಗೆಟ್ ಯಾರೂ ಮಾಡಿಲ್ಲ, ಈಗ ಸದ್ಯಕ್ಕೆ ಯಾರೂ ನನಗೇನು ಆ ಥರ ಮಾಡಿಲ್ಲ. ಹಿಂದೆ ಇನ್ಫ್ಯಾಕ್ಟ್ JDS ಸರ್ಕಾರ ಇದ್ದಾಗ BJP ಗಲಾಟೆ ಮಾಡ್ತಿದ್ರು, ಈಗ ಅವ್ರದೇ ಸರ್ಕಾರ ಇದ್ದಾಗ ನನ್ನ ಮೇಲೆ ಏನು ಅದೇನು ನನಗೆ ಏನಕ್ಕೆ ಮಾಡ್ತಾರೆ ಅಂತ ರೀಸನ್ನು ಕಾರಣವೂ ಇಲ್ವಲ್ಲ ಗೊತ್ತಿಲ್ಲ. ಬಟ್ ಭಾರತ ಸರ್ಕಾರಕ್ಕೆ ಸಾಕಷ್ಟು ನನ್ನ ಸೇವೆಯನ್ನು ಉಪಯೋಗಿಸ್ಕೋಬೇಕು ಅನ್ನೋದು ಕೂಡ ಅವ್ರಿಗೆ ಇದ್ದು ಇದನ್ನೆಲ್ಲ ಮಾಡಿದ್ದಾರೆ. ಕೊರೋನಾ ಸೋಂಕಿನ ಕಾರಣದಿಂದ ಈ ಬಾರಿ ಸರಳ ಮತ್ತು ಸಾಂಪ್ರದಾಯಿಕ ದಸರಾ ಆಚರಣೆಗೆ ಸರ್ಕಾರ ತೀರ್ಮಾನಿಸಿದೆ. ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಸಿದ್ಧತೆ ಕೂಡ ಆರಂಭವಾಗಿದೆ. ಉತ್ಸವದ ಕುರಿತ ಸಿದ್ಧತೆಗೆ ದಸರಾ ಉಪಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಈ ನಡುವೆ ಅರಮನೆ ಅಂಗಳಕ್ಕೆ 2 ಅಕ್ಟೋಬರ್ 5 ಆನೆಗಳು ಬರಲಿದ್ದು, ಆನೆಗಳ ತಾಲೀಮಿಗೆ ಅರಮನೆ ಆಡಳಿತ ಮಂಡಳಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಿಸಿದೆ. ಇತ್ತ ಅಶ್ವರೋಹಿ ಪಡೆಯಿಂದಲೂ ತಾಲೀಮು ಶುರುವಾಗಿದ್ದು, ಪ್ರತಿನಿತ್ಯದ ತಾಲೀಮಿನಲ್ಲಿ 45 ಕುದುರೆಗಳು ಭಾಗಿಯಾಗಲಿವೆ. ಅರಮನೆ ಆವರಣಕ್ಕೆ ಸೀಮಿತವಾಗಲಿರುವ ಅಶ್ವರೋಹಿ ಪ್ರದರ್ಶನದ ತಯಾರಿ ಮೈಸೂರಿನ ಮೌಂಟೆಡ್ ಪೊಲೀಸ್ ಕೇಂದ್ರ ಕಚೇರಿ ಆವರಣದಲ್ಲಿ ನಡೆಯುತ್ತಿದೆ. ದಸರಾದಲ್ಲಿ ಭಾಗವಹಿಸುವ ಅಶ್ವಾರೋಹಿ ಪಡೆಗೆ ವಿಶೇಷ ಆಹಾರ ನೀಡಲಾಗುತ್ತಿದ್ದು, ಅಶ್ವಾರೋಹಿ ಪಡೆ ಕಮಾಂಡರ್ ನಾಗರಾಜು ನೇತೃತ್ವದಲ್ಲಿ ತಾಲೀಮು ನಡೆಯಲಿದೆ. ಬಳಸ್ಕೊಳ್ತಿದ್ದೀರಿ.
ಅರಮನೆ ಮಂಡಳಿ ಉಪನಿರ್ದೇಶಕ ಸುಬ್ರಹ್ಮಣ್ಯ ಅವರ ವಿರುದ್ಧ ಭ್ರಷ್ಟಾಚಾರ ಆರೋಪ ಕೇಳಿಬಂದಿದ್ದು, ಸುಬ್ರಹ್ಮಣ್ಯ ಅವರನ್ನ ಸ್ಥಾನದಿಂದ ವಜಾಗೊಳಿಸುವಂತೆ ಆಗ್ರಹಿಸಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆಗಿಳಿದಿತ್ತು. ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ಪ್ರತಿಭಟನಾಕಾರರು ಅರಮನೆ ಮಂಡಳಿ ಉಪನಿರ್ದೇಶಕ ಸುಬ್ರಹ್ಮಣ್ಯ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರಿದರು. ಸುಬ್ರಹ್ಮಣ್ಯ ಹಲವು ಕ್ರಿಮಿನಲ್ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ. ಅರಮನೆಯ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಅವ್ಯವಹಾರ ನಡೆಸಿದ್ದಾರೆ. ಕಾನೂನುಗಳನ್ನು ಉಲ್ಲಂಘನೆ ಮಾಡಿ ಮಂಡಳಿಯ ಹಣ ದುರುಪಯೋಗ ಮಾಡಿಕೊಂಡಿದ್ದಾರೆ. ಇದರಿಂದ ಮೈಸೂರು ಅರಮನೆ ಮಂಡಳಿಗೆ ಕೆಟ್ಟ ಹೆಸರು ಬರ್ತಿದೆ. ಕೂಡಲೇ ಸುಬ್ರಹ್ಮಣ್ಯರನ್ನು ಉಪನಿರ್ದೇಶಕ ಸ್ಥಾನದಿಂದ ವಜಾಗೊಳಿಸಬೇಕು. ಅವರ ವಿರುದ್ಧ ಸೂಕ್ತ ತನಿಖೆ ನಡೆಸುವಂತೆ ಆಗ್ರಹಪಡಿಸಿದರು. ವಿಶ್ವವಿಖ್ಯಾತಿ ಮೈಸೂರು ಅರಮನೆ ಇವತ್ತು ಅವ್ಯವಹಾರಗಳ ಗೂಡಾಗಿ ಮಾರ್ಪಟ್ಟಿದೆ. ಏನು ಸರ್ಕಾರ ಅರಮನೆಯ ಸಂರಕ್ಷಣೆ ಮತ್ತು ನಿರ್ವಹಣೆಯ ಜವಾಬ್ದಾರಿಯನ್ನು ಹೊತ್ಕೊಳ್ತಾ ಆ ನಂತರದಲ್ಲಿ ಅರಮನೆ ಮಂಡಳಿ ಮೈಸೂರು ಅರಮನೆ ಮಂಡಳಿಯನ್ನು ಸ್ಥಾಪನೆ ಮಾಡ್ತು. ಈ ಮೈಸೂರು ಅರಮನೆ ಮಂಡಳಿಗೆ ಬಂದಂಥ ಉಪನಿರ್ದೇಶಕರಾಗಿ ನಿಯೋಜನೆಗೊಂಡಂಥ ಟಿ ಎಸ್ ಸುಬ್ರಹ್ಮಣ್ಯ ಅನ್ನುವಂಥವರು ಕೇವಲ 11 ವರ್ಷಗಳಲ್ಲಿ 3 ಬಾರಿ ಬಡ್ತಿಯನ್ನು ಪಡೆದು KCSR ನಿಯಮಾವಳಿಗಳನ್ನೆಲ್ಲ ಗಾಳಿಗೆ ತೂರಿ ಸರ್ಕಾರದ ಭ್ರಷ್ಟ ಅಧಿಕಾರಿಗಳ ಸಹಕಾರದಿಂದ ಏನು 3 ಬಾರಿ ಅಕ್ರಮವಾಗಿ ಪದೋನ್ನತಿ ಪಡಿತಾರೋ, ಇವರು ಕಾವಾದ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋದು ಬಿಟ್ಟು ವಿಧಾನ ಪರಿಷತ್ ಸದಸ್ಯರುಗಳ ಆಪ್ತ ಸಹಾಯಕರಾಗಿ ಕರ್ತವ್ಯ ನಿರ್ವಹಿಸಿ ಸುಮಾರು 10 ವರ್ಷಗಳ ಕಾಲ ನಂತರ ಇವರು ಅರಮನೆಗೆ ಬಂದು ಈಗಾಗಲೇ 10 ವರ್ಷ ಕಳೀತಾ ಇದೆ. ಇವರು ಬಂದ ಮೇಲೆ ಅಕ್ರಮ ನೇಮಕಾತಿ ನಡೆದಿದೆ. ಒಬ್ಬ ದಿನಗೂಲಿ ನೌಕರ ಸತ್ತು 2 ವರ್ಷಗಳ ನಂತರ ಆತ ಕಾಯಂ ನೌಕರ ಅಂತೇಳಿ ದಾಖಲೆ ಸೃಷ್ಟಿ ಮಾಡ್ತಾರೆ. ಆ ಏನು ಅನುಕಂಪದ ಆಧಾರದ ಮೇಲೆ ಹುದ್ದೆಯನ್ನು ಕೊಡಬೇಕಾದಂಥ ನಿಯಮಗಳೇನಿದೆಯೋ ಆ ನಿಯಮಗಳನ್ನೆಲ್ಲ ಉಲ್ಲಂಘಿಸಿ 3 ವರ್ಷಗಳ ನಂತರ ಆತನ ಮಗನಿಗೆ ಗಂಗಾಧರ ಸ್ವಾಮಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಇದು ಅಕ್ರಮ ಅಂತೇಳಿ 2016 ವಜಾ ಆಗಿದೆ. ಏನು ಸಕ್ರಾಮತಿ ಆದೇಶ, ಆ ಆದೇಶವನ್ನೇ ವಜಾ ಮಾಡಲಾಗಿದೆ. ಆದರೂ ಕೂಡ ಸುಮಾರು 11 ಜನರ ಪೈಕಿ 10 ಜನರನ್ನ ಕೈಬಿಟ್ಟು ವಜಾಗೊಂಡಿರೋರು 10 ಜನರ ಕೈಬಿಟ್ಟು ಒಬ್ಬ ಗಂಗಾಧರ ಸ್ವಾಮಿ ಅಂತ ಒಬ್ಬನ ಮಾತ್ರ ಅರಮನೆಯಲ್ಲಿ ದ್ವಿತೀಯ ದರ್ಜಾಕ ಹುದ್ದೆಯಲ್ಲಿ ಮುಂದುವರಿಸ್ತಾ ಇರೋಂಥದ್ದು ಖಂಡನೀಯ. ಸರ್, ಮೈಸೂರಿನಲ್ಲಿ ಪ್ರಖ್ಯಾತವಾದಂಥ ಮೈಸೂರು ಅರಮನೆಯಲ್ಲಿ ಆಡಳಿತ ಮಂಡಳಿಯ ಉಪನಿರ್ದೇಶಕರಾಗಿರುವಂಥ ಸುಬ್ರಹ್ಮಣ್ಯರವರು ಭಾಳಷ್ಟು ಹಗರಣವನ್ನು ಮಾಡಿ ಮೈಸೂರು ಅರಮನೆಯ ಗೌರವವನ್ನು ಬೀದಿಪಾಲಗ ಮಾಡೋಕ್ಕೆ ಹರಾಜು ಮಾಡೋಕ್ಕೆ ಅವರು ಮುಂದಿಂತಿದ್ದಾರೆ. ಸುಬ್ರಹ್ಮಣ್ಯನ ಎಷ್ಟು ಹಗರಣ ಇದೆ ಸರ್, ಆ ಹಗರಣವನ್ನೆಲ್ಲವನ್ನು ಸಹ COD ತನಿಖೆ ಮಾಡಿದ್ರೆ ಆ ಅರಮನೆಯಲ್ಲಿರುವಂಥ ಹಗರಣಗಳೆಲ್ಲ ಬಯಲಾಗ್ತದೆ. ಸುಬ್ರಹ್ಮಣ್ಯ ಅಂತ ಒಬ್ಬ ಭ್ರಷ್ಟ ಅಧಿಕಾರಿಯನ್ನು ವರ್ಗಾಕ ಆಗುವಂಥ ಸಂದರ್ಭ ಒಂದು ಅನುಕೂಲ ಆಗ್ತದೆ. ಮೈಸೂರಿನ ಜಿಲ್ಲಾಧಿಕಾರಿಗಳು ಈ ಸುಬ್ರಹ್ಮಣ್ಯನ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂಥ ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಈ ಸುಬ್ರಹ್ಮಣ್ಯ ವಿರುದ್ಧ ಸರ್ಕಾರಕ್ಕೆ
ಸಿಒಡಿ ತನಿಖೆ ಮಾಡೋದಕ್ಕೆ ಶಿಫಾರಸನ್ನು ಮಾಡಬೇಕು. ಇವತ್ತೇನು ದಲಿತ ಚಳವಳಿ 12 ಬೇಡಿಕೆಗಳನ್ನು ಇಟ್ಕೊಂಡು 12 ಹಗರಣಗಳಲ್ಲಿ ಮೈಸೂರಿನ ಅರಮನೆಯ ಗೌರವವನ್ನು ನೀವು ಅಲ್ಗಳ್ತಾ ಇದ್ದೀರಿ, ಗೌರವವನ್ನು ಹಾಳು ಮಾಡ್ತಾ ಇದ್ದೀರಿ, ಇಂಥ ಅಧಿಕಾರಿಗಳನ್ನು ನೀವು ಸೇವೆಯಿಂದ ವಜಾ ಮಾಡಬೇಕಂತೇಳಿ ದಲಿತ ಸಂಘರ್ಷ ಸಮಿತಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಮುಖ್ಯ ಕಾರ್ಯದರ್ಶಿಯವರಿಗೆ ಇವತ್ತು ಮನವಿ ಪತ್ರವನ್ನು ಸಲ್ಲಿಸ್ತಿದ್ದೀವಿ ಸ್ವಾಮಿ. ಇವತ್ತು ಇಂಥ ಘಟನೆಯನ್ನು ಮೈಸೂರಿನಲ್ಲಿ ನಡೆದಂಥ ಸುಬ್ರಹ್ಮಣ್ಯ ಹಲವಾರು ವರ್ಷಗಳಿಂದ 10 ವರ್ಷಗಳಿಂದ ಅಲ್ಲಿಯ ನೌಕರನ್ನು ಕಿರುಕುಳ ಕೊಡ್ತಾ ಅಲ್ಲಿ ಹಗರಣವನ್ನು ಮಾಡ್ತಾ ಏನು ಮೈಸೂರಿನ ಅರಮನೆಯ ಘನತೆಯನ್ನು ಆ ಕಾರಣಕ್ಕೆ ಸುಬ್ರಹ್ಮಣ್ಯನವನ್ನು ಏನು ಅವಧಿಯಲ್ಲಿ ಸಂಪೂರ್ಣವಾದ ಸಿಒಡಿಯನ್ನು ತನಿಖೆ ಮಾಡಬೇಕು. ಸಿಒಡಿ ತನಿಖೆ ಮಾಡಿದ್ರೆ ಹಗರಣವನ್ನು ಬಯಲಿಗೆ ಹೇಳಬೇಕಾಗ್ತದೆ. ಇಲ್ಲ ಅಂತಂತಂದರೆ ಇವತ್ತೇನು ಅನಿಷ್ಟ ಧರಣಿಯನ್ನು ನಾವು ದಲಿತ ಸಂಘ ಸಮಿತಿಯ ಚಳವಳಿಯನ್ನು ಮಾಡ್ತಿದ್ದೀವಿ, ಅವರು ಅಮಾನತುಗೊಳಿಸಬೇಕು, ಇಲ್ಲಾಂದರೆ ಅವ್ರನ್ನ ಅಮಾನತನಿಟ್ಟು ದಸರಾವನ್ನು ಆಚರಣೆ ಮಾಡಬೇಕಂತೇಳಿ ದಲಿತ ಚಳವಳಿ ತಮ್ಮ ಕೋತೆಯನ್ನು ಮಂಡನೆ ಮಾಡ್ತದೆ ಸರ್. ಈ ಬಾರಿಯ ದಸರಾ ಆಚರಣೆಯಲ್ಲಿ ಕಡ್ಡಾಯವಾಗಿ ಸ್ಥಳೀಯ ಕಲಾವಿದರಿಗೆ ಆದ್ಯತೆ ನೀಡಿ ಅವಕಾಶ ಕಲ್ಪಿಸುವಂತೆ ಒತ್ತಾಯಿಸಿ ಮೈಸೂರು ಜಿಲ್ಲಾ ಸಾಂಸ್ಕೃತಿಕ ವೃತ್ತಿ ಕಲಾವಿದರ ಸಮಿತಿಯಿಂದ ಪ್ರತಿಭಟನೆ ನಡೆಯಿತು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಜಮಾಯಿಸಿ ಪ್ರತಿಭಟನೆ ನಡೆಸಿದ ಕಲಾವಿದರು ಈ ಬಾರಿಯ ಸರಳ ದಸರಾ ಮಹೋತ್ಸವದಲ್ಲಿ ಸ್ಥಳೀಯ ಕಲಾವಿದರಿಗೆ ಅವಕಾಶ ನೀಡಬೇಕು, ಕಳೆದ 7 ತಿಂಗಳಿನಿಂದ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿ ನಲುಗಿ ಹೋಗಿದ್ದೇವೆ, ಕೊರೋನಾ ಹೊಡೆತಕ್ಕೆ ಸಿಲುಕಿ ಬದುಕು ದುಸ್ತರವಾಗಿದೆ, ಹೀಗಾಗಿ ದಸರಾ ವೇದಿಕೆಯಲ್ಲಿ ನಮಗೆ ಅವಕಾಶ ಕಲ್ಪಿಸಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ಸರ್ಕಾರ ಅನುಮತಿ ನೀಡಬೇಕು, ವೃತ್ತಿ ಕಲಾವಿದರ ಸಂಭಾವನೆ ಹೆಚ್ಚಿಸಬೇಕು, ಕಲಾವಿದರ ಹಿತಾಸಕ್ತಿಯನ್ನು ಕಾಪಾಡಬೇಕೆಂದು ಆಗ್ರಹಿಸಿದರು. ಹೆಸರು ಎಂ ಪುಟ್ಟಸ್ವಾಮಿ, ಈ ನಮ್ಮ ಸಮಿತಿಯ ಪ್ರಧಾನ ಕಾರ್ಯದರ್ಶಿ. ಮೈಸೂರು ನಗರ ಮತ್ತು ಜಿಲ್ಲಾ ಸಾಂಸ್ಕೃತಿಕ ವೃತ್ತಿ ಕಲಾವಿದರ ವತಿಯಿಂದ ನಮ್ಮ ಹಲವು ಬೇಡಿಕೆಗಳನ್ನ ಈಡೇರಿಸೋಕ್ಕೋಸ್ಕರ ಮಾನ್ಯ ಮುಖ್ಯಮಂತ್ರಿಗಳು, ಹಾಗೆ ಮಾನ್ಯ ಉಸ್ತುವಾರಿ ಸಚಿವರು ಹಾಗೂ ಮಾನ್ಯ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರುಗಳ ಗಮನಕ್ಕೆ ನಾವು ಹಲವು ಬೇಡಿಕೆಗಳನ್ನ ಇಟ್ಟಿದ್ದೀವಿ. ಮುಖ್ಯವಾಗಿ ಮೈಸೂರು ನಗರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಅರಮನೆ ವೇದಿಕೆಯಲ್ಲಿ ನಮ್ಮ ಸ್ಥಳೀಯ ಕಲಾವಿದರಿಗೆ ಮೊದಲನೇ ಆದ್ಯತೆಯನ್ನು ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ. ಹಾಗೆಯೇ ಮೈಸೂರಿನ 7 ಕಲಾಮಂದಿರಗಳು 7 ವೇದಿಕೆಗಳಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೋವಿಡ್ನ ನೆಪವೊಡ್ಡಿ ರದ್ದುಪಡಿಸದೆ ಕಾರ್ಯಕ್ರಮಗಳನ್ನ ನಡೆಯಲು ಅವಕಾಶ ಮಾಡಿಕೊಡ್ಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತೇವೆ. ಹಾಗೆ ಈಗಾಗಲೇ ನಮ್ಮ ಕಲಾವಿದರಿಗೆ ವಯಸ್ಸಾದ ಕಲಾವಿದರಿಗೆ ಮಾಸಾಸನ 2,000ಗಳನ್ನ ಕೊಡ್ತಾ ಇದ್ದಾರೆ, ಅದನ್ನು 5,000ಗಳ ಹೆಚ್ಚಿಸಿ ನಮ್ಮ ಕಲಾವಿದರನ್ನ ಉಳಿಸಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ನಿರಂತರ ಸುದ್ದಿಗಾಗಿ News 101 YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.